ಭಾರತದ ರಿಜಿಸ್ಟ್ರಾರ್ ಜನರಲ್ ಅವರು 2011 ಜನಗಣತಿಗೆ ಸಂಬಂಧಿಸಿದ ಅಂಕಿ ಅಂಶ ಬಿಡುಗಡೆ ಮಾಡಿದ್ದಾರೆ. ಇದರಲ್ಲಿ ದೇಶದ ಮೇಲೆ ಪ್ರಭಾವ ಬೀರುವಂತಹ ವಿಶೇಷವಾದ ವಿಚಾರಗಳೇನೂ ಇಲ್ಲ. ಆದರೆ ಹಿಂದೂಗಳ ಜನಸಂಖ್ಯೆ ಪ್ರಮಾಣ ಕಡಿಮೆಯಾಗುತ್ತಿರುವುದು ಮತ್ತು ಮುಸ್ಲಿಮರ ಜನಸಂಖ್ಯೆಯಲ್ಲಿನ ಪ್ರಮಾಣ ಏರಿಕೆಯಾಗಿರುವ ವಿಚಾರ ಒಂದಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಈ ಸನ್ನಿವೇಶವನ್ನ ತಮ್ಮ ಲಾಭಕ್ಕಾಗಿ ಬಳಸಿಕೊಳ್ಳಲು ಹೊರಟಿರುವ ಕೆಲವರು ತಮ್ಮ ಬಾಯಿಗೆ ಬಂದಂತೆ ಹೇಳುತ್ತಾ ದೇಶದಲ್ಲಿ ಹಿಂದೂಗಳ ಸಂಖ್ಯೆ ಕುಸಿಯುತ್ತಿದೆ, ಹೀಗೆ ಮುಂದುವರಿದರೆ ಹಿಂದೂಗಳು ಅಲ್ಪಸಂಖ್ಯಾತರಾಗಿ ಬಿಡುತ್ತಾರೆ, ಹೀಗಾಗಿ ಹಿಂದೂಗಳು ಹೆಚ್ಚು ಹೆಚ್ಚು ಮಕ್ಕಳನ್ನ ಹೆರಬೇಕು ಎಂದೆಲ್ಲ ತಲೆ ಬುಡವಿಲ್ಲದ ಪ್ರಲಾಪಗಳನ್ನ ಮಾಡುತ್ತಿದ್ದಾರೆ. ಆದರೆ ನಿಜವಾಗಲು ಹೀಗಾಗಲು ಸಾಧ್ಯವೇ, ಅಥವಾ ಇವರು ಹೇಳ್ತಿರೋದೆಲ್ಲ ಬರೀ ಬೊಗಳೆಯೇ ಎಂಬುದರ ಬಗ್ಗೆ ಸ್ಪೆಷಲ್ ರಿಪೋರ್ಟರ್ ಕಾರ್ಯಕ್ರಮದಲ್ಲಿ ನಿಮಗಾಗಿ ಒಂದು ವಿಶ್ಲೇಷಣಾತ್ಮಕ ವರದಿ. 2011 ಜನಗಣತಿ ಪ್ರಕಾರ ದೇಶದ ಒಟ್ಟಾರೆ ಜನಸಂಖ್ಯೆ 121.09 ಕೋಟಿ ಇದೆ. ಇದರಲ್ಲಿ ಹಿಂದೂಗಳ ಪ್ರಮಾಣ 96.63 ಕೋಟಿ, ಅಂದ್ರೆ ಶೇಕಡ 79.8% ಮುಸ್ಲಿಮರ ಪ್ರಮಾಣ 17.22 ಕೋಟಿ, ಅಂದ್ರೆ ಶೇಕಡ 14.2% ಕ್ರಿಶ್ಚಿಯನ್ನರ ಪ್ರಮಾಣ 2.78 ಕೋಟಿ, ಅಂದ್ರೆ ಶೇಕಡ 2.3% ಸಿಖ್ ಜನಾಂಗದವರು 2.08 ಕೋಟಿ, ಅಂದ್ರೆ ಶೇಕಡ 1.7% ಬೌದ್ಧರು 84 ಲಕ್ಷ, ಅಂದ್ರೆ ಶೇಕಡ 0.7% ಜೈನರು 45 ಲಕ್ಷ, ಅಂದ್ರೆ ಶೇಕಡ 0.4% ಇತರೆ ಧರ್ಮದವರು 79 ಲಕ್ಷ, ಅಂದ್ರೆ ಶೇಕಡ 0.7% ಯಾವುದೇ ಧರ್ಮವನ್ನ ನಮೂದಿಸದವರ ಸಂಖ್ಯೆ 29 ಲಕ್ಷ, ಅಂದ್ರೆ ಶೇಕಡ 0.2% ಮತ್ತು 2011 ನಡುವಿನ ಅವಧಿಯಲ್ಲಿ ಭಾರತದ ಜನಸಂಖ್ಯೆಯ ಒಟ್ಟಾರೆ ಪ್ರಮಾಣ ಶೇಕಡ 17.7% ಹೆಚ್ಚಾಗಿದೆ. ಈ ಅವಧಿಯಲ್ಲಿ ಹಿಂದೂಗಳ ಜನಸಂಖ್ಯೆ ಶೇಕಡ 16.8% ಏರಿಕೆಯಾಗಿದೆ. ಮುಸ್ಲಿಂ ಜನಸಂಖ್ಯೆ ಶೇಕಡ 24.6%, ಕ್ರಿಶ್ಚಿಯನ್ನರ ಜನಸಂಖ್ಯೆ ಶೇಕಡ 15.5%, ಸಿಖ್ಖರು ಶೇಕಡ 8.4%, ಬೌದ್ಧರು 6.1%, ಜೈನರು ಶೇಕಡ 5.4% ಏರಿಕೆಯಾಗಿದ್ದಾರೆ. ಒಟ್ಟಾರೆ ಜನಸಂಖ್ಯೆಯಲ್ಲಿ ಹಿಂದೂಗಳ ಸಂಖ್ಯೆ ಶೇಕಡ 0.7% ಕಡಿಮೆಯಾಗಿದೆ. ಮುಸ್ಲಿಮರ ಸಂಖ್ಯೆ ಶೇಕಡ 0.8% ಹೆಚ್ಚಾಗಿದೆ. ಇತ್ತೀಚಿನ ವರದಿಗಳ ಅಂಕಿಅಂಶಗಳು ಮುಸಲ್ಮಾನರ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಅನ್ನೋ ಅಂಶ ಗೊತ್ತಾಗಿದೆ. ಇದನ್ನು ನಾವು ನಕಾರಾತ್ಮಕವಾಗಿ ನೋಡದೆ ಸಕಾರಾತ್ಮಕವಾಗಿ ನೋಡಿದಾಗ ಮಾನವ ಸಂಪನ್ಮೂಲ ಅಭಿವೃದ್ಧಿ ವಿಚಾರ ನಾವು ಭಾಳ ವಿಶೇಷವಾಗಿ ಒತ್ತುಕೊಟ್ಟು ಮಾತಾಡೋದಿದ್ರೆ ಒಳ್ಳೆ ರೀತಿ ಇದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮುಸ್ಲಿಮರ ಜನಸಂಖ್ಯೆ ಶೇಕಡ 68.3% ದೇಶದಲ್ಲಿ ಅತ್ಯಂತ ಗರಿಷ್ಠ ಪ್ರಮಾಣದಲ್ಲಿದೆ. ಅಸ್ಸಾಂನಲ್ಲಿ ಮುಸ್ಲಿಮರ ಜನಸಂಖ್ಯೆ 34.2%, ಪಶ್ಚಿಮ ಬಂಗಾಳದ ಜನಸಂಖ್ಯೆಯಲ್ಲಿ ಮುಸ್ಲಿಮರು ಶೇಕಡ 27%. ಭಾರತ ಸ್ವಾತಂತ್ರ್ಯ ಪಡೆದ ನಂತರ ಮೊದಲ ಬಾರಿಗೆ ದೇಶದಲ್ಲಿ ಹಿಂದೂಗಳ ಜನಸಂಖ್ಯೆ ಶೇಕಡ 80%ಕ್ಕಿಂತ ಕೆಳಕ್ಕೆ ಇಳಿದಿದ್ದು ಶೇಕಡ 79.8%. ಹಿಂದೂಗಳ ಜನಸಂಖ್ಯೆಯಲ್ಲಿನ ಅತ್ಯಲ್ಪ ಪ್ರಮಾಣದ ಇಳಿಕೆ ಮತ್ತು ಮುಸ್ಲಿಮರ ಜನಸಂಖ್ಯೆ ಏರಿಕೆ ಬಗ್ಗೆ ಹಲವಾರು ರೀತಿಯ ಹೇಳಿಕೆಗಳು ಕೇಳಿಬರುತ್ತಿವೆ. ಕೆಲವರಂತೂ ಇದು ಹೀಗೆ ಮುಂದುವರಿದರೆ ದೇಶದಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗಿ ಬಿಡುತ್ತಾರೆ ಅನ್ನುವ ಮಾತುಗಳನ್ನು ಆಡತೊಡಗಿದ್ದಾರೆ.
2001 ಮತ್ತು 2011 ನಡುವೆ ಹಿಂದೂ ಮತ್ತು ಮುಸ್ಲಿಂ ಜನಸಂಖ್ಯೆ ಶೇಕಡಾ 16.8% ಮತ್ತು ಶೇಕಡಾ 24.6% ಹೆಚ್ಚಾಗಿದೆ. ಆದರೆ ಅದರ ಹಿಂದಿನ ದಶಕದಲ್ಲಿ ಅಂದರೆ 1991 ಮತ್ತು 2001 ನಡುವಿನ ಅವಧಿಯಲ್ಲಿ ಹಿಂದೂ ಮತ್ತು ಮುಸ್ಲಿಮರ ಜನಸಂಖ್ಯೆ ಶೇಕಡಾ 19.9% ಮತ್ತು ಶೇಕಡಾ 29.5% ಹೆಚ್ಚಾಗಿದೆ. ಈ ಅಂಕಿ ಅಂಶಗಳನ್ನ ನೋಡಿದಾಗ ಭಾರತದಲ್ಲಿ ಹಿಂದೂಗಳಿಗಿಂತಲೂ ಮುಸ್ಲಿಮರ ಜನಸಂಖ್ಯೆ ಒಂದಿಷ್ಟು ವೇಗವಾಗಿ ಹೆಚ್ಚುತ್ತಿದೆ ಎಂದೇ ಹೇಳಬಹುದು. ಈ ಬೆಳವಣಿಗೆಗಳನ್ನ ಪರಿಶೀಲಿಸಿದಾಗ ಭಾರತದಲ್ಲಿ ಹಿಂದೂ ಮುಸ್ಲಿಂ ಜನಸಂಖ್ಯೆ ಸಮಸಮ ಎಂಬಂತಾಗಲು ಇನ್ನೂ ಸುಮಾರು 270 ವರ್ಷಗಳ ಕಾಲ, ಅಂದ್ರೆ ಕ್ರಿಸ್ತಶಕ 2285 ಕಾಯಬೇಕಾಗುತ್ತದೆ ಎಂದು ತಜ್ಞರು ಹೇಳುತ್ತಾರೆ. ಆ ವೇಳೆಗೆ ಭಾರತದಲ್ಲಿ 6,400 ಕೋಟಿ ಹಿಂದೂಗಳು ಮತ್ತು 6,400 ಕೋಟಿ ಮುಸ್ಲಿಮರು ಇರಬೇಕಾಗುತ್ತದೆ. ಅಂದರೆ ಒಟ್ಟು 12,800 ಕೋಟಿ ಜನಸಂಖ್ಯೆ. ಹಾಗೆಂದ್ರೆ ಇವತ್ತು ಜಗತ್ತಿನಲ್ಲಿರುವ ಒಟ್ಟು ಜನಸಂಖ್ಯೆಯ ಸುಮಾರು 18 ಪಟ್ಟು. ಆದರೆ ಯಾವತ್ತಿಗೂ ಈ ಮಟ್ಟದಲ್ಲಿ ಜನಸಂಖ್ಯೆ ಏರಿಕೆಯಾಗುವ ಸಾಧ್ಯತೆಗಳು ಇಲ್ಲವೇ ಇಲ್ಲ ಎಂದು ಹೇಳಬಹುದು. ಭಾರತದ ಜನಸಂಖ್ಯೆಗೆ ಸಂಬಂಧಿಸಿದ ಅಂಕಿ ಅಂಶಗಳು ಇತರೆ ಅಭಿವೃದ್ಧಿಶೀಲ ದೇಶಗಳಲ್ಲೂ ಆಗುವಂತದ್ದೇ ಬದಲಾವಣೆಗಳನ್ನ ತೋರಿಸುತ್ತಿವೆ. ಜನಗಣತಿಯ ಅಂಕಿ ಅಂಶಗಳನ್ನ ಯಾವುದೇ ಪೂರ್ವಾಗ್ರಹವಿಲ್ಲದೆ ವೈಜ್ಞಾನಿಕವಾಗಿ ಪರಿಶೀಲಿಸಿದಾಗ ಒಂದು ಅಂಶ ಸ್ಪಷ್ಟವಾಗುತ್ತದೆ. ಕೆಲವು ವರ್ಷಗಳ ನಂತರ ದೇಶದಲ್ಲಿನ ಜನಸಂಖ್ಯೆಯ ಪ್ರಮಾಣ ಸ್ಥಿರಗೊಳ್ಳುತ್ತದೆ. ಲೆಕ್ಕಕ್ಕೆ ತೆಗೆದುಕೊಳ್ಳಬಹುದಾದ ಮಟ್ಟದಲ್ಲಿ ಏರಿಕೆ ಅಥವಾ ಇಳಿಕೆ ಕಂಡು ಬರೋದಿಲ್ಲ. ಆ ನಂತರದ ದಿನಗಳಲ್ಲಿ ಭಾರತದ ಒಟ್ಟಾರೆ ಜನಸಂಖ್ಯೆಯ ಪ್ರಮಾಣ ಕ್ರಮೇಣ ಇಳಿಯುತ್ತಾ ಹೋಗುತ್ತದೆ. ಭಾರತದಲ್ಲಿನ ಜನಸಂಖ್ಯೆಯಲ್ಲಿ ಇಳಿಕೆ ಅನ್ನುವುದು ಅಭಿವೃದ್ಧಿಯ ಒಂದು ಫಲವೆಂದೇ ಹೇಳಬಹುದು. ಆದರೆ 2011 ಜನಗಣತಿಯಂತೆ ಹಿಂದೂಗಳ ಜನಸಂಖ್ಯೆ ಒಂದಿಷ್ಟು ಕಡಿಮೆಯಾಗಿರುವುದು ಮತ್ತು ಮುಸ್ಲಿಮರ ಜನಸಂಖ್ಯೆ ಒಂದಿಷ್ಟು ಹೆಚ್ಚಿರುವ ವಿಚಾರವನ್ನೇ ದೊಡ್ಡದಾಗಿ ಬಿಂಬಿಸಿ ತಮ್ಮ ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ಳಲು ನೋಡುವವರು ಇದ್ದಾರೆ. ಹಿಂದೂಗಳು ಹೆಚ್ಚು ಮಕ್ಕಳನ್ನ ಹೆರಬೇಕು, ನಾವು ಅವರಿಗೆ ಪ್ರೋತ್ಸಾಹಧನ ನೀಡುತ್ತೇವೆ ಎಂದು ಕೆಲವರು ಹೇಳಿದ್ದಾರೆ. ಇನ್ನು ಕೆಲವರು ಭಾರತದಲ್ಲಿ ಮುಸ್ಲಿಮರ ಜನಸಂಖ್ಯೆ ಹೆಚ್ಚಾಗಲು ಲವ್ ಜಿಹಾದ್ ಕಾರಣ ಎಂದು ಹೇಳುತ್ತಿದ್ದಾರೆ. ಈ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲೂ ಅವರವರು ಅವರಿಗಿಷ್ಟ ಬಂದಂತೆ ಪ್ರತಿಕ್ರಿಯೆಗಳನ್ನ ಹರಿಯ ಬಿಡುತ್ತಿದ್ದಾರೆ. ಭಾರತದಲ್ಲಿ ಮುಸ್ಲಿಮರ ಜನಸಂಖ್ಯೆ ಅಥವಾ ಹಿಂದೂಗಳಲ್ಲದವರ ಜನಸಂಖ್ಯೆಯೇ ಹೆಚ್ಚಾಗಿ ಬಿಡುತ್ತದೆ ಅನ್ನುವುದು ಒಂದು ರೀತಿಯ ಕಾಮಾಲೆ ಕಣ್ಣಿನಲ್ಲಿ ನೋಡಿ ಎಲ್ಲವನ್ನೂ ಹಳದಿ ಅನ್ನುವಂತಾಗುತ್ತದೆಯಷ್ಟೇ. ಈ ರೀತಿ ವದಂತಿ ಹಬ್ಬಿಸುವವರಿಗೆ ಈ ವಿಚಾರದ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ, ಅಥವಾ ಅವರು ತಮ್ಮ ಮೂರ್ಖತನದಿಂದ ಈ ರೀತಿ ಅಸಂಬದ್ಧ ಮಾತುಗಳನ್ನ ಆಡ್ತಿರಬಹುದು. ಆದರೆ ಈ ರೀತಿ ಸುಳ್ಳುಗಳನ್ನ ಹಬ್ಬಿಸುವುದು ಅಪಾಯಕಾರಿ ಅನ್ನುವುದನ್ನ ನಾವೆಲ್ಲರೂ ಇಲ್ಲಿ ಮನಗಾಣಬೇಕಿದೆ. ಭಾರತದಲ್ಲಿ ಇಂದಿಗೂ ಎಂದಿಗೂ ಎಂದೆಂದಿಗೂ ಹಿಂದೂಗಳೇ ಬಹುಸಂಖ್ಯಾತರಾಗಿ ಉಳಿಯುತ್ತಾರೆ ಅನ್ನುವುದು ನಿಶ್ಚಿತ. ಭಾರತದಲ್ಲಿನ ಹಿಂದೂಗಳ ಜನಸಂಖ್ಯೆಯ ಪ್ರಮಾಣಕ್ಕೆ ಮುಸ್ಲಿಮರಾಗಲಿ ಅಥವಾ ಕ್ರಿಶ್ಚಿಯನ್ನರಾಗಲಿ ಯಾವತ್ತೂ ತಲುಪುವುದು ಸಾಧ್ಯವೇ ಇಲ್ಲ. ಕೇವಲ ಜನಸಂಖ್ಯೆಯ ಹೆಚ್ಚಳವನ್ನ ಪರಿಗಣಿಸಿ ಯಾವುದೇ ಧರ್ಮದವರ ಅಭಿವೃದ್ಧಿಯನ್ನ ಅಳೆಯಲು ಸಾಧ್ಯವಿಲ್ಲ. ಆ ಧರ್ಮವನ್ನ ಅನುಸರಿಸುವವರ ಆದಾಯದ ಪ್ರಮಾಣ, ಶಿಕ್ಷಣದ ಮಟ್ಟ, ಯಾವ ವೃತ್ತಿಯಲ್ಲಿದ್ದಾರೆ ಅನ್ನುವ ವಿಚಾರಗಳನ್ನು ನಾವು ಪರಿಗಣನೆಗೆ ತೆಗೆದುಕೊಂಡು ಮಾತನಾಡಬೇಕಾಗುತ್ತದೆ. ಆಗ ಮಾತ್ರ ನಾವು ನಿಜವಾದ ರೀತಿಯಲ್ಲಿ ಆ ಜನರ ಏಳಿಗೆಯನ್ನ ಮೌಲ್ಯಮಾಪನ ಮಾಡಿದಂತಾಗುತ್ತದೆ ಮತ್ತು ಅವರು ನಿಜವಾಗಿಯೂ ಅಭಿವೃದ್ಧಿ ಪಥದತ್ತ ಸಾಗುತ್ತಿದ್ದಾರೋ ಇಲ್ಲವೋ ಎಂಬುದನ್ನ ಕಂಡುಕೊಂಡಂತಾಗುತ್ತದೆ.
ಕೇಂದ್ರ ಸರ್ಕಾರದವರು ಈ ರೀತಿ ಅಂಕಿಅಂಶಗಳನ್ನ ಬಿಡುಗಡೆ ಮಾಡುವಾಗ ಹೆಚ್ಚಿನ ಎಚ್ಚರ ವಹಿಸಬೇಕು, ಇಲ್ಲವಾದಲ್ಲಿ ಎಲ್ಲಾ ಕಡೆಯೂ ಅರೆಬರೆ ಮಾಹಿತಿ ಹರಿದಾಡುತ್ತದೆ. ಇದನ್ನ ಬಳಸಿಕೊಳ್ಳುವ ಕೆಲವರು ಸಮಾಜದಲ್ಲಿನ ಶಾಂತಿಯನ್ನ ಕದಡಲು ಯತ್ನಿಸಬಹುದು. ಭಾರತದಲ್ಲಿರುವ ವಿವಿಧ ಧರ್ಮಗಳ ಜನರ ಸಂಖ್ಯೆಯಲ್ಲೇನು ಅಂಥ ದೊಡ್ಡ ಬದಲಾವಣೆಗಳು ಕಾಣುತ್ತಿಲ್ಲ. ಆದರೆ ಧರ್ಮಗಳ ನಡುವೆ ಕಿಚ್ಚು ಹಚ್ಚುವ ಕೆಲಸ ಮಾತ್ರ ಹೆಚ್ಚಾಗುತ್ತಿದೆ. ನಾಗರಿಕ ಸಮಾಜದ ಎಲ್ಲ ಸದಸ್ಯರು ಒಟ್ಟಾಗಿ ಈ ರೀತಿಯ ಬೆಳವಣಿಗೆಗಳನ್ನು ನಿಯಂತ್ರಿಸಬೇಕಿದೆ.